नमस्कार ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಏನು ಹೇಳ್ತಾರೆ ಆಲು ಮತ್ತು ಮೊಟ್ಟೆ ಇವೆರಡನ್ನು ಸೇರಿಸಿಕೊಂಡು ಗ್ರೇವಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಗ್ರೇವಿ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ ತುಂಬಾನೇ ಇಷ್ಟ ತುಂಬಾ ಇಷ್ಟಪಡ್ತಾರೆ ಸೋ ನಾನು ಅನ್ಕೊಂಡೆ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ಕೋಬೇಕು ನಿಮ್ಮ ಹತ್ರ ಅಂತ ಹೇಳಿ ಸೋ ಹಾಗಾಗಿ ಈ ವಿಡಿಯೋ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಇದಕ್ಕೆ ಮೇನ್ ಇಂಗ್ರೆಡಿಯಂಟ್ ಯಾವುದು ಆ ಇಂಗ್ರೆಡಿಯಂಟ್ ಹಾಕಿದ್ರೇನೇ ಈ ಗ್ರೇವಿ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಅದು ಯಾವ ಆ ಇಂಗ್ರೆಡಿಯಂಟ್ ಅನ್ನೋದನ್ನ ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಸೋ ಹಾಗಾಗಿ ಈ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಖಂಡಿತವಾಗಲೂ ಮರಿಬೇಡಿ ಹಾಗೆ ನನ್ನ ಚಾನೆಲ್ ಗೆ ನೀವು ಏನಾದರೂ ಹೊಸರು ಆಗಿದ್ರೆ ಸೈಡ್ ಅಲ್ಲಿ ಬರುವಂತ ರೆಡ್ ಕಲರ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೆ ಅದರ ಸೈಡ್ ಅಲ್ಲಿ ಬರುವಂತ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ಏನಾಗುತ್ತೆ ನಾನು ಮುಂದೆ ಯಾವುದೇ ರೀತಿಯ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ರೂ ಕೂಡ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಸರಿ ಹಾಗಾದ್ರೆ ಈ ಗ್ರೇವಿ ಆಲೂ ಮತ್ತು ಎಗ್ ಗ್ರೇವಿ ಯಾವ ರೀತಿ ಮಾಡೋದು ಅನ್ನೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಇಲ್ಲಿ ಈರುಳ್ಳಿ ತಕೊಂಡಿದ್ದೇನೆ ಎರಡು ದೊಡ್ಡ ಸೈಜಿನದು ಆಮೇಲೆ ಒಂದು ಎರಡು ನಿಮಗೆ ಟೊಮೆಟೊ ಸಣ್ಣ ಸೈಜಿನ ತಕೊಂಡಿದ್ದೇನೆ ಎರಡು ಹಸಿಮೆಣಸು ಹಾಗೆ ಬೇಯಿಸಿ ಇಟ್ಕೊಂಡಿರುವಂತ ಎರಡು ಮೊಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಎರಡು ಆಲೂಗಡ್ಡೆಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಆಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದು ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಇಲ್ಲಿ ನೋಡಿ ತೆಂಗಿನೆಣ್ಣೆ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಿದ್ದೇನೆ ತೆಂಗಿನೆಣ್ಣೆ ಯೂಸ್ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ನಂತರ ತೆಂಗಿನೆಣ್ಣೆ ಬಿಸಿಯಾದ ನಂತರ ಜೀರಿಗೆ ನೀವು ಸ್ವಲ್ಪ ಆಡ್ ಮಾಡ್ಕೊಳ್ಳಿ ಅದು ಸಿಡಿದ ನಂತರ ಸ್ವಲ್ಪ ಸಾಸಿವೆಯನ್ನು ಆಡ್ ಮಾಡ್ಕೊಳ್ಳಿ ಆಮೇಲೆ ಅದು ಸಿಡಿಯೋ ತನಕ ವೇಟ್ ಮಾಡಿ ಸಿಡಿದ ನಂತರ ಎರಡು ಹಸಿಮೆಣಸನ್ನು ಚೆನ್ನಾಗಿ ಹಾಕೊಂಡು ಫ್ರೈ ಮಾಡಕ್ಕೆ ಬಿಡಿ ಅದು ಫ್ರೈ ಆದ ನಂತರ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಓಕೆ ಇವಾಗ ಇದನ್ನು ಯಾವ ರೀತಿ ಚೆನ್ನಾಗಿ ಬಾಡಿಸಬೇಕು ಇದನ್ನು ಇದು ಸ್ವಲ್ಪ ಬಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಾವು ಉಪ್ಪು ಹಾಕೊಳ್ಳೇಬೇಕಾಗುತ್ತೆ ಉಪ್ಪು ಹಾಕೋದ್ರಿಂದ ನಿಮಗೆ ಈರುಳ್ಳಿ ಚೆನ್ನಾಗಿ ಬಾಡೋಗುತ್ತೆ ಈ ಥರ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೀವು ಈರುಳ್ಳಿಯನ್ನು ಬಾಡಿಸ್ಕೊಳ್ತಾ ಇರಿ ಇವಾಗ ನೀವು ಕಟ್ ಮಾಡ್ಕೊಂಡಿರುವಂತ ಟೊಮೆಟೊವನ್ನು ಆ್ಯಡ್ ಮಾಡ್ಕೊಳ್ಳಿ ಟೊಮೆಟೊ ಆ್ಯಡ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಕೂಡ ಬಾಡೋಗೋ ತನಕ ಇವು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ನಂತರ ಇದಕ್ಕೆ ನೀವು ಒಂದು ಚಮಚದಷ್ಟು ಮೆಣಸಿನ ಹುಡಿ ಅರ್ಧ ಚಮಚದಷ್ಟು ಅರಶಿನ ಹುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬಾಡಿ ಹೋಗಬೇಕು ಅಲ್ಲಿ ತನಕ ನೀವು ಫ್ರೈ ಮಾಡಬೇಕು ಅದ ನಂತರ ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಡಿ ಅದ ನಂತರ ನೋಡಿ ಇವಾಗ ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಹಾಗಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೀವು ಇದಕ್ಕೆ ಸ್ವಲ್ಪ ಬಫತ್ ಪುಡಿ ಬಫತ್ ಹುಡಿ ಅಂತಲೇ ಹೇಳ್ತಾರೆ ಇದಕ್ಕೆ ಮಸಾಲ ಬಫತ್ ಹುಡಿ ಹಂದಿ ಪದಾರ್ಥ ಮಾಡುವಾಗೆಲ್ಲ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ ಸೊ ಇದನ್ನು ಯೂಸ್ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಚಿಕನಿಗೂ ಈ ಪೌಡರನ್ನು ಯೂಸ್ ಮಾಡ್ಕೋಬೋದು ಪ್ರತಿ ಅಂದರೆ ತರಕಾರಿಗೂ ಈ ಈ ಪೌಡರನ್ನು ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ರೋಸ್ಟ್ ಆಗಬೇಕಿದು ಒಳ್ಳೆ ಫ್ಲೇವರ್ ಬರುತ್ತೆ ಈ ಥರ ಫ್ರೈ ಮಾಡೋದ್ರಿಂದ ಇದನ್ನ ನಂತರ ಇದಕ್ಕೆ ಸ್ವಲ್ಪ ಒಂದು ಗ್ಲಾಸಿನಷ್ಟು ನೀರು ಹಾಕ್ಕೊಂಡು ನಾವು ಇದನ್ನು ಕುದಿಯೋಕ್ಕೆ ಹಾಗೆ ಬಿಡಬೇಕಾಗುತ್ತೆ ನಾವು ನಾನಿಲ್ಲಿ ಒಂದು ಗ್ಲಾಸಿನಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಒಂದು ಗ್ಲಾಸಿನಷ್ಟು ಸಾಕಾಗುತ್ತೆ ಬೇಕಿದ್ರೆ ನಿಮಗೆ ಜಾಸ್ತಿ ಗ್ರೇವಿ ಏನಾದರೂ ಬೇಕು ಅಂತ ಹೇಳಿದರೆ ನೀವು ಜಾಸ್ತಿ ಹಾಕ್ಬೋದು ನಾನಿಲ್ಲಿ ಒಂದು ಗ್ಲಾಸಿನಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಇವಾಗ ಬೇಕಿದ್ರೆ ಆಲೂಗಡ್ಡೆ ಬೇಯೋದಕ್ಕೆ ಹಾಕುವಾಗ ನೀವು ಆವಾಗಲೂ ಬೇಕಾದರೆ ಒಂದು ಎಕ್ಸ್ಟ್ರಾ ಹಾಕ್ಬೋದು ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಲು ನಾನು ಬಿಡ್ತೇನೆ ಮುಚ್ಚಳ ಮುಚ್ಚಿ ಬೇಯಿಸಲು ಬಿಡ್ತೇನೆ ನಾನು ಇದನ್ನು ಅದಕ್ಕೂ ಮುಂಚೆ ಇದಕ್ಕೆ ನಾನು ಒಂದು ಸ್ಪೂನ್ನಷ್ಟು ವಿನೆಗರನ್ನು ಹಾಕ್ತಾ ಇದ್ದೀನಿ ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್ ತುಂಬ ಒಳ್ಳೆ ಪರಿಮಳನೂ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಂತರ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಿಮಗೇನಾದರೂ ಗ್ರೇವಿ ಬೇಕು ಆಲೂಗಡ್ಡೆ ಸ್ವಲ್ಪ ಬೇಯೋದಕ್ಕೆ ನೀರಿನ ಅವಶ್ಯಕತೆ ತುಂಬ ಇರುತ್ತೆ ಸೊ ಹಾಗಾಗಿ ನಿಮಗೇನೋ ನೀರು ಬೇಕು ಅಥವಾ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂತ ಅನ್ನೋದಿದ್ದರೆ ನೀವು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೇನೆ ಆದರೆ ತೋರಿಸೋಕ್ಕೆ ಮರೆತು ಬಿಟ್ಟಿದ್ದೇನೆ ಫ್ರೆಂಡ್ಸ್
ಇವಾಗ ಚೆನ್ನಾಗಿ ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ, ನೀವು ನೋಡ್ಬೋದು. ನಾನು ನೀರು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೆ, ತುಂಬ ಆವಿಯಾಗಿ ಹೋಗಿದೆ, ನೀರು ಹೀರ್ಕೊಂಡಿದೆ, ಬೆಂದು ಸ್ವಲ್ಪ ಥಿಕ್ನೆಸ್ ಆಗಿ ಬಂದಿದೆ ನಿಮಗೆ ನೋಡಿ, ಚೆನ್ನಾಗಿ ಕಾಣ್ತಿದೆ. ಇವಾಗ ನಾನು ಕಟ್ ಮಾಡ್ಕೊಂಡಿರುವಂತಹ ಮೊಟ್ಟೆಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದನ್ನು ನೀವು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ಒಳ್ಳೇದು, ಯಾಕಂದರೆ ಒಳಗಿನ ಹಳದಿ ಭಾಗ ಏನಿದೆ ನೋಡಿ, ಅದನ್ನು ಮಿಕ್ಸ್ ಮಾಡುವಾಗ ತುಂಬ ಸ್ಪ್ರೆಡ್ ಆಗುತ್ತೆ, ಚೆನ್ನಾಗಿ ಆಗೋದಿಲ್ಲ. ಅದಕ್ಕೆ ಲಾಸ್ಟಾಗಿ ಇದನ್ನು ಆ್ಯಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ಸ್ವಲ್ಪ ಹೊತ್ತು ಇದನ್ನು ಹಾಗೆ ನಾನು ಸ್ವಲ್ಪ ಒಂದು 5 ನಿಮಿಷ ಹಾಗೆ ಬಿಡ್ತೇನೆ. ನೋಡಿ ಫ್ರೆಂಡ್ಸ್, ಇವಾಗ ಹೇಗೆ ಕಾಣ್ತಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನಿಮಗೆ, ಎಲ್ಲ ಆಯಿಲಿ ಕೂಡ ಬಿಟ್ಟಿದೆ. ನೀವು ಲಾಸ್ಟಿಗೆ ನೀವು ಫೈನಲ್ಲಾಗಿ ನೀವು ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಇದೆಯಲ್ಲ, ಅದನ್ನು ಕೊತ್ತಂಬರಿ ಸೊಪ್ಪನ್ನು ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಇದು ರೆಡಿಯಾಗಿದೆ, ನೀವು ಇದನ್ನು ಸರ್ವ್ ಮಾಡ್ಕೋಬೋದು. ಅನ್ನ ಜೊತೆಗೂ ಇದನ್ನು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ಆಗಿರಲಿ, ದೋಸೆ ಆಗಿರಲಿ, ಯಾವುದ್ರ ಜೊತೆ ಕಾಂಬಿನೇಷನ್ ತುಂಬಾ ಒಳ್ಳೆಯದಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ವೀಕ್ಷಕರೇ, ನಾನು ಆಗಲೇ ಹೇಳಿದ ಹಾಗೆ ಈ ಒಂದು ಗ್ರೇವಿಗೆ ನೀವು ಯೂಸ್ ಮಾಡುವ ಎಣ್ಣೆ ತೆಂಗಿನೆಣ್ಣೆ ಆಗಿರಬೇಕು. ತೆಂಗಿನೆಣ್ಣೆ ಯೂಸ್ ಮಾಡೋದ್ರಿಂದ ನೀವು ಮಾಡಿದಂಥ ಪ್ರತಿಯೊಂದು ರೆಸಿಪಿ, ಚಿಕನ್ ಆಗಿರಲಿ ಅಥವಾ ನಿಮಗೆ ವೆಜಿಟೇಬಲ್ ಆಗಿರಲಿ ಅಥವಾ ಈ ಥರ ಆಲೂ ಅಥವಾ ಮೊಟ್ಟೆ ಸೇರಿಸ್ಕೊಂಡು ಮಾಡುವಂಥ ಗ್ರೇವಿ ಏನೇ ಮಾಡಿದರೂ ಕೂಡ ತುಂಬ 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 ಟೇಸ್ಟಿಯಾಗಿರುತ್ತೆ, ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ಹಾಗೆ ಇನ್ನೊಂದು ಇದರಲ್ಲಿ ನಾನು ಬಫತ್ ಮಸಾಲ ಅಂತ ತೋರಿಸಿದ್ದೀನಿ. ಬಫತ್ ಮಸಾಲ ಅಂದರೆ ನಾರ್ಮಲ್ ಆಗಿ ಇದನ್ನು ನೀವು ಹಂದಿ ಗ್ರೇವಿ ಮಾಡ್ತಾರಲ್ಲ, ಆ ಗ್ರೇವಿ ಮಾಡುವಾಗ ಯೂಸ್ ಮಾಡೋಕ್ಕೆ ಅಂತ ಯೂಸ್ ಮಾಡೋದು. ಇದು ನಿಮಗೆ ನಾರ್ಮಲಾಗಿ ಮ್ಯಾಂಗ್ಳೂರ್ ಸೈಡಲ್ಲಂತೂ ನೋಡೋಕ್ಕೆ ಸಿಗುತ್ತೆ, ಎಲ್ಲ ಗ್ರೋಸರಿ ಅಂಗಡಿಗಳಲ್ಲಿ ಸಿಗುತ್ತೆ. ನಿಮಗೆ ಏನಾದರೂ ನೀವಿರುವಂತಹ ಪ್ಲೇಸಲ್ಲಿ ಸಿಗಲಿಲ್ಲ ಅಂತಂದರೆ ಮೀಟ್ ಮಸಾಲ ಬರುತ್ತಲ್ಲ, ಮೀಟ್ ಮಸಾಲ ಕೂಡ ನೀವು ಯೂಸ್ ಮಾಡ್ಬೋದು. ಇದರ ಬದಲಿಗೆ ನೀವು ಮೀಟ್ ಮಸಾಲ ಕೂಡ ಯೂಸ್ ಮಾಡ್ಬೋದು. ಆದರೆ ಬಫತ್ ಮಸಾಲ ಯೂಸ್ ಮಾಡೋದ್ರಿಂದ ನಿಮಗೆ ಗ್ರೇವಿ ತುಂಬ ಥಿಕ್ನೆಸ್ ಆಗಿ ಬೇಕಾದರೂ ಬರುತ್ತೆ, ಥಿಕ್ನೆಸ್ ಬೇಕು ಅಂತೇಳಿ ಥಿಕ್ನೆಸ್ ಕೂಡ ಬರುತ್ತೆ, ಆಮೇಲೆ ಟೇಸ್ಟಿ ಕೂಡ ಆಗುತ್ತೆ, ನಿಮಗೆ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ, ತುಂಬ 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 ಟೇಸ್ಟಿಯಾಗಿರುತ್ತೆ. ಸೊ ಬಫತ್ ಮಸಾಲ ಯೂಸ್ ಮಾಡಿದರೆ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಇದೆರಡನ್ನು ನೀವು ಕರೆಕ್ಟಾಗಿ ಇದಕ್ಕೆ ಯೂಸ್ ಮಾಡಿದರೆ ನಿಮಗೆ ಇದೇ ಥರ ನಿಮಗೆ ರೆಸಿಪಿ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗೂ ಬರುತ್ತೆ, ಹೆಲ್ದಿಯಾಗೂ ಇರುತ್ತೆ ನಿಮಗೆ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲಿಗೆ ನೀವೇನಾದರೂ ಹೊಸಬ್ರು ಆಗಿದ್ದರೆ, ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೈಡಲ್ಲಿ ಬರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆಯೇ ಸೈಡಲ್ಲಿ ಬರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದೆ ಯಾವುದೇ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ರು ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್, ಸಿಗೋಣ ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.